हाय फ्रेंड्स एल्ल हेगिद्रे आनुवंशी कन्नड व्लॉग्स के स्वागत नानु आनुवंशी इवत्तु ओंदु हण्णिन सिप्पेयिंद नम्म फेस अन्नु ಯಾವ ರೀತಿ ಗ್ಲೋ ಮಾಡ್ಕೋಬಹುದು ಅನ್ನೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ನನ್ನ ಚಾನೆಲ್ಗೆ ಸೇರ್ಪಡೆ ಆಗಿದ್ದೀರೋ ಅವ್ರಿಗೆಲ್ಲ ಹಾಯ್ ಹೇಳ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಎವ್ರಿವನ್. ಮತ್ತು ಯಾವ ರೀತಿ ನಾನು ಆ ಪ್ಯಾಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಆರೆಂಜ್ ಸಿಪ್ಪೆನ ಯಾವ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಬಿಟ್ಟು ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊತೀನಿ. ಇದು ವರ್ಷಗಟ್ಟಲೆ ಇಟ್ಕೋಬೋದು, ಇದು ನಮ್ಮ ಫೇಸ್ಗೆ ತುಂಬಾ ಬೆನಿಫಿಟ್ ಆಗಿ ಕೊಡುತ್ತೆ. ಮತ್ತು ನೀವು ಸ್ನಾನ ಮಾಡಬೇಕಾದ್ರೂ ಕೂಡ ನೀವು ಅಪ್ಲೈ ಮಾಡಿಕೊಂಡು ಮೈಗೆ ಅಥವಾ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನಿದೆ ಕಲೆಗಳು, ಪಿಂಪಲ್ಸ್ ಮಾರ್ಕ್ಸ್ ಆಗಲಿ ಅಥವಾ ಪಿಂಪಲ್ಸ್ ಆಗಲಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಈ ಥರ ನಾವು ಆರಾಮಾಗಿ ಈ ಥರ ಸೀಸನ್ ಸಿಕ್ಕಿದಾಗ ನಾವು ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ಪುಡಿ ಮಾಡ್ಕೊತೀನಿ ಇವಾಗ. ಫ್ರೆಂಡ್ಸ್ ನೋಡಿ ಯಾವ ಥರ ಫುಲ್ ಗ್ರೈಂಡ್ ಮಾಡಿದ್ದೀನಿ. ಫ್ಲೇವರ್ ಅಂತೂ ತುಂಬಾ ಹಾಗೆ ತಿನ್ನಬೇಕು ಅಂತ ಫ್ಲೇವರ್ ಅನಿಸ್ಬಿಡುತ್ತೆ. ಅಷ್ಟು ತುಂಬ ಚೆನ್ನಾಗಿ ಆರೆಂಜ್ ಫ್ಲೇವರ್ ಬರ್ತಾ ಇದೆ. ಇದು ಕೂಡ ನೀವು ಏನಾದರೂ ಸ್ವೀಟ್ ಮಾಡ್ತಿರಲ್ವ, ಆವಾಗ ಒಂದು ಚಿಟಿಕೆಯಷ್ಟು ನೀವು ಇದನ್ನು ಹಾಕಿದ್ರೆ ಆರೆಂಜ್ ಫ್ಲೇವರಾಗಿ ಕನ್ವರ್ಟ್ ಆಗುತ್ತೆ. ನೀವೇನಾದರೂ ಸ್ವೀಟು, ಪಾಯಸ ಏನಾದರೂ ಮಾಡಬೇಕಾದ್ರೆ, ಇಲ್ಲ ಹಲ್ವಾ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ಇಷ್ಟನ್ನು ತೆಗೆದುಬಿಟ್ಟು ಹಾಕೋಬೋದು. ಇದು ನಮ್ಮ ದೇಹಕ್ಕೂ ಅಷ್ಟೇ ಬೆನಿಫಿಟ್ ಇದೆ, ನಮ್ಮ ಫೇಸ್ಗೂ ಕೂಡ ಅಷ್ಟೇ ಬೆನಿಫಿಟ್ ಇದೆ. ನೀವು ಯಾವುದ್ರಲ್ಲಿ ಬೇಕಾದರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಮೊಸರಲ್ಲಿ ಯೂಸ್ ಮಾಡ್ಕೋಬೋದು, ನಿಂಬೆಹಣ್ಣಲ್ಲಿ ಫೇಸ್ಗೆ ಪ್ಯಾಕ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು, ಹೆಸರಿಟ್ಟು ಜೊತೆ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಈ ಥರನೇ ಇದೇ ಥರ ನಾವು ಕಸದಿಂದ ರಸ ಮಾಡಿದ್ರೆ ಎಷ್ಟು ತುಂಬ ನಮ್ಮ ಫೇಸ್ಗೆ ಹೆಲ್ಪ್ ಆಗುತ್ತೆ ಅಂದರೆ ತುಂಬಾ ಬೆನಿಫಿಟ್ ಇದೆ. ಸೊ ನಾನು ಮೊಸರಲ್ಲಿ ಕಲಸಿಬಿಟ್ಟು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತೀನಿ, ಅದರಿಂದ ಏನೇನು ಬೆನಿಫಿಟ್ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಯಾವ ರೀತಿ ನಾನು ಆರೆಂಜ್ ಸಿಪ್ಪೆನ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ, ಏನೇನಕ್ಕೆ ಬೇಕೋ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನಾನು ಇಲ್ಲಿ ಒಂದು ಬೌಲ್ಗೆ ನೋಡಿ ತುಂಬ ಪುಡಿ ಮಾಡಿಕೊಂಡು ಇದನ್ನು ಆರೆಂಜ್ ಸಿಪ್ಪೆನ ಈ ಥರ ಇಟ್ಕೊಂಡ್ರೆ ವರ್ಷ ನೆಕ್ಸ್ಟ್ ಸೀಸನ್ ಬರುತ್ತಲ್ಲ ಅಲ್ಲಿವರೆಗೂ ಕೂಡ ನಾವು ಇದನ್ನು ಸ್ಟೋರ್ ಮಾಡ್ಬೋದು. ತುಂಬಾ ಏನಂದರೆ ಪಿಂಪಲ್ ಮಾರ್ಕ್ಸ್ಗಳೇ ಇರುತ್ತೆ, ಮತ್ತು ಕೆಲವರಿಗೆ ಪಿಗ್ಮೆಂಟೇಷನ್ ಇರುತ್ತೆ. ಈ ಮೊಸರು ಮತ್ತು ಈ ಆರೆಂಜ್ ಸಿಪ್ಪೆನ ಕಾಂಬಿನೇಷನ್ ಮಾಡಿ ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ತುಂಬ ಬ್ರೈಟಾಗಿ ಸ್ಕಿನ್ ಸಿಗುತ್ತೆ, ಮತ್ತು ನಿಮ್ಮ ಕಲರ್ ಟೋನ್ ಚೇಂಜ್ ಆಗುತ್ತೆ, ಮಾಯಿಶ್ಚರೈಸ್ ಆಗಿ ನಿಮ್ಮ ಸ್ಕಿನ್ನು. ಯಾಕಂದರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಈ ಯಾಕಂದರೆ ನಾನು ಇಷ್ಟು ದಿನ ಯಾಕೆ ತೋರಿಸಿಲ್ಲ ಅಂತಂದರೆ ಸಮ್ಮರ್ಗೆ ಇದು ತುಂಬಾ ಒಳ್ಳೆಯದು. ಈ ಥರ ನಾವು ಮಾಡಿಕೊಂಡು ಮನೆಯಲ್ಲಿರುವಂಥ ಪದಾರ್ಥದಿಂದ ಇಂಗ್ರೀಡಿಯೆಂಟ್ಸಿಂದ ಮಾಡಿಕೊಂಡು ನಮ್ಮ ಫೇಸನ್ನು ಎಷ್ಟು ಗ್ಲೋ ತೊಗೋಬೋದು ಅಂದರೆ ಅಷ್ಟು ಗ್ಲೋ ತೊಗೋಬೋದು. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ನಾನು ಒಂದು 2 ಸ್ಪೂನು ಅಥವಾ 3 ಸ್ಪೂನು ಇದಕ್ಕೆ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ನೀವು ಏನು ಅಪ್ಲೈ ಮಾಡ್ಕೋಬೋದು, ತುಂಬಾ ಒಳ್ಳೆಯದು ಮೊಸರು ನಮ್ಮ ಫೇಸ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ಮಾಯಿಶ್ಚರೈಸ್ ಆಗಿ ಇರಲಿಕ್ಕೆ ಮೊಸರು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಲವರು ತುಂಬಾ ಕೆಲವ್ರಿಗೆ ಫೇಸಲ್ಲಿ ತುಂಬ ಪ್ಯಾಚಸ್ ಇರುತ್ತೆ, ಅಂಥವ್ರು ತುಂಬ ಇದನ್ನು ಈ ಥರ ಸ್ಟೋರ್ ಮಾಡಿಟ್ಕೊಂಡು ನೀವು ಡೈಲಿ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲ ವೀಕ್ಲಿ 2 ಟೈಮ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಮಾಡ್ತಾ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ಮಾಯಿಶ್ಚರೈಸ್ ಆಗಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೊಸರು ಇನ್ನೂ ಸಾಕಾಗಿಲ್ಲ, ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ, ತುಂಬಾ ಒಂಥರ ಕ್ರೀಮಿ ಟೆಸ್ಟರಲ್ಲೇ ಬಂದಿದೆ. ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು 1/2 ಅವರ್ ಅಥವಾ 1 ¼ ಅವರ್ ಬಿಟ್ಬಿಟ್ಟು ನೀವು ಇದನ್ನು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು
20 मिनट्स बिट्टु फेस वाश माडोद्रिंदा नम्म फेस ತುಂಬಾನೇ ಗ್ಲೋ ಆಗುತ್ತೆ. ಯಾಕಂದರೆ 100% ನ್ಯಾಚುರಲ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಕೆಮಿಕಲ್ ಆಗಲಿ ರಿಯಾಕ್ಷನ್ ಆಗಲಿ ಯಾವುದೂ ಇಲ್ಲ. ಆರಾಮಾಗಿ ನಮ್ಮ ಸ್ಕಿನ್ನು ಟೋನ್ ಚೇಂಜ್ ಆಗುತ್ತೆ, ಮತ್ತು ಪಿಂಪಲ್ ಮಾರ್ಕ್ಸ್ ಆಗಲಿ ಅಥವಾ ಪಿಗ್ಮೆಂಟೇಷನ್ ಆಗಲಿ, ಕೆಲವ್ರಿಗೆ ಪ್ಯಾಚಸ್ ಇರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಕೆಲವರು ಏನಂದರೆ ಏಜ್ಡ್ ಆಗೇ ಇರಲ್ಲ, ಅವ್ರಿಗೂ ಕೂಡ ತುಂಬಾ ಮುಖ ಎಲ್ಲ ರಿಂಕಲ್ಸ್ ಬಂದಿರುತ್ತೆ. ಅಂಥವ್ರಿಗಂತೂ ಇದು ಸೂಪರ್ ಮನೆ ಮದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡ್ತಾ ಇದ್ದರೆ ನೀವು ಖಂಡಿತ ಅದು ಏನು ರಿಂಕಲ್ಸ್ ಏನಿದೆ, ಪಿಂಪಲ್ ಮಾರ್ಕ್ಸ್ ಏನಿದೆ, 100% ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ನಾನು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಇದನ್ನು ಫೇಸ್ಗೆ ಅಂತ ಅಪ್ಲೈ ಮಾಡೋ ಅಂಥದ್ದು ಅಲ್ಲ. ಕೆಲವರು ತುಂಬಾ ಅಂದರೆ ಪಪ್ಪಾಯ ಹಲ್ವಾ ಮಾಡ್ತಾರೆ, ಕೆಲವರು ಕ್ಯಾರೆಟ್ ಹಲ್ವಾ ಮಾಡ್ತಾರೆ, ಅದಕ್ಕೂ ಕೂಡ ಫ್ಲೇವರ್ಗಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಕೆಳಗಿಂದ ಮೇಲೆಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತು ಸ್ನಾನ ಮಾಡಬೇಕಾದ್ರೂ ಕೂಡ ಕೆಲವ್ರಿಗೆ ತುಂಬಾ ಬಾಡಿ ಸ್ವೆಟ್ಟಾಗಿ ಸ್ಮೆಲ್ ಬರ್ತಾ ಇರುತ್ತೆ, ಅಂಥವ್ರು ಕೂಡ ಇದನ್ನು ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಬೆವರು ಸ್ಮೆಲ್ ಏನಿರುತ್ತೆ ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ನೋಡಿ, ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಫ್ಲೇವರ್ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸ್ತಾ ಇದೆ, ಅಷ್ಟು ಫ್ಲೇವರ್ ತುಂಬಾ ಚೆನ್ನಾಗಿದೆ. ಇದನ್ನು ಕತ್ತಿಗೂ ಹಾಕ್ಕೊತಾ ಇದ್ದೀನಿ. ಕೆಲವರು ಕತ್ತಿನ ಭಾಗ ತುಂಬ ಕಪ್ಪಾಗಿರುತ್ತೆ, ಅವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಈ ಸಮ್ಮರ್ ಸೀಸನಲ್ಲಿ ಇದನ್ನು ಅಪ್ಲೈ ಮಾಡ್ಕೊತಾ ಬಂದರೆ ತುಂಬಾ ನಮ್ಮ ಇವಾಗ ಆಚೆಯಿಂದ ಬಂದರೆ ನಾವು ಅಕಸ್ಮಾತ್ ಏನಾದರೂ ಫಂಕ್ಷನ್ಸ್ ಹೋಗಬೇಕು ಅಂದರೆ ಏನು ನಾವು ರೆಡಿ ಆಗಿರಲ್ಲ ಅಂಥ ಟೈಮಲ್ಲಿ ನಾವು ಆರಾಮಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಕೂಲ್ ಆಗ್ತಾ ಇದೆ ಅಂದರೆ ತುಂಬಾ ಕೂಲ್ ಆಗ್ತಾ ಇದೆ ಫೇಸ್ ಅಂತೂ. ಫ್ರೆಂಡ್ಸ್, ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಯಾಕಂದರೆ ವ್ಯೂ ಮಾಡಿ ಹಾಗೂ ಒಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ನಾನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಗೋಲ್ಡನ್ ಮಾಸ್ಕ್ ಥರನೇ ಆಗುತ್ತೆ, ಸೇಮ್ ಅದೇ ಥರ ನಿಮಗೆ ಬೆನಿಫಿಟ್ಸ್ ಇರುತ್ತೆ. 100% ನ್ಯಾಚುರಲ್, ಯಾವುದೇ ಕೆಮಿಕಲ್ ಆಗಲಿ ರಿಯಾಕ್ಷನ್ ಆಗಲಿ ಕೂಡ ಇರಲ್ಲ. ನೀವು ಫೇಷಿಯಲ್ ಗೀಷಿಯಲ್ ಮಾಡಿಸ್ಕೊಂಡಾಗ ಅದು ರಿಯಾಕ್ಷನ್ ಆಗಿ ಅದಕ್ಕೆ 1000 ರೂಪಾಯಿ ಖರ್ಚು ಮಾಡ್ಕೊಳ್ಳೋದ್ರಿಂದ ಇದು ಕಸದಿಂದ ರಸ ಅಂತಲೇ ಹೇಳ್ಬೋದು. ಇದು ಒಂದು ಅದ್ಭುತವಾಗಿ ನಮ್ಮ ಫೇಸನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು 10 ಮಿನಿಟ್ಸ್ ಬಿಟ್ಟು ಫೇಸನ್ನು ವಾಶ್ ಮಾಡ್ತೀನಿ. ಫ್ರೆಂಡ್ಸ್, 10 ಮಿನಿಟ್ಸ್ ಆಗಿದೆ, ತುಂಬ ಒಣಗಿದೆ. ನಾನು ಇದನ್ನು ನೀಟಾಗಿ ಈ ಥರ ಮಸಾಜ್ ಮಾಡ್ಕೊತೀನಿ. ಫಸ್ಟು ನೋಡಿ ಕಲರ್ ಯಾವ ಥರ ಚೇಂಜಸ್ ಆಗಿದೆ ಅಂತ. ಇದು ಮಕ್ಕಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು, ಯಾವುದೇ ಕೆಮಿಕಲ್ ಆಗಿ ಇರಲ್ಲ, ಆರಾಮಾಗಿ ಮಕ್ಕಳಿಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಏಜ್ ಲಿಮಿಟ್ ಇಲ್ಲ, ಆರಾಮಾಗಿ ನೀವು ಮಕ್ಕಳಿಗೆ ಮತ್ತು ಏಜ್ ಆದವ್ರಿಗೂ ಕೂಡ ಈಗ ಆಫೀಸ್ಗೆ ಹೋಗ್ತಾ ಇರ್ತಾರೆ, ಫೇಷಿಯಲ್ ಮಾಡಿಸ್ಕೋಬೇಕು ಅಂದರೆ ಹಿಂಸೆ. ಸೊ ಈ ಥರ ನಾವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅದು ಕಸದಿಂದ ರಸ ಅದು ಬೇಡ ಅಂತ ನಾವು ಎಸ್ತಿರ್ತೀವಿ, ಅದರಿಂದ ನಮ್ಮ ಫೇಸ್ ಎಷ್ಟು ಗ್ಲೋ ಆಗುತ್ತೆ ಅನ್ನೋದು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಗ್ಲೋ ಆಗಿದೆ. ನನ್ನ ಫುಲ್ಲು ಫೇಸನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ಯಾವ ಥರ ಕಾಣಿಸ್ತಿದೆ, ನನ್ನ ಫೇಸು ತುಂಬಾ ಗ್ಲೋ ಆಗಿದೆ. ಇದೇ ಥರ ನೀವು ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ನೋಡಿ ಕೆಲವ್ರಿಗೆ ಒರಟಾಗಿರುತ್ತೆ,
ಸ್ಕಿನ್ನು ಮಾಯಿಶ್ಚರೈಸ್ ಆಗಿರಲ್ಲ ಈ ಥರ ನೀವು ಯೂಸ್ ಮಾಡಿಕೊಂಡು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆರಾಮಾಗಿ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಕೆಲವರಿಗೆ ಸ್ಕಿನ್ನು ಫುಲ್ಲು ಡ್ರೈ ಆಗಿರುತ್ತೆ, ವರ್ಟೌಟು ಥರ ಇರುತ್ತೆ. ಆರಾಮಾಗಿ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಮತ್ತು ನಮ್ಮ ಸ್ಕಿನ್ನು ಡಿಹೈಡ್ರೇಷನ್ ಆಗಿರಲ್ಲ, ಸ್ಕಿನ್ನು ತುಂಬಾ ಮೃದುವಾಗಿರುತ್ತೆ ಮತ್ತು ಮಾಯಿಶ್ಚರೈಸ್ ಆಗಿರುತ್ತೆ. ಕೆಲವ್ರಿಗೆ ಈ ಕಾಲದಲ್ಲಂತೂ ಕೆಳಗೆ ಸಿಪ್ಪೆ ಸುಲ್ಕೊಂಡು ಬರ್ತಾ ಇರುತ್ತೆ. ನೀವು ಇದನ್ನು ಯೂಸ್ ಮಾಡ್ಕೊತಾ ಬಂದರೆ ಖಂಡಿತ ಇದು ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ, ಲವ್ ಯು ಆಲ್, ಬಾಯ್.